ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಜನಹಿತವನ್ನು ಸಂಪೂರ್ಣವಾಗಿ ಮರೆತಂಥ ಸರ್ಕಾರ ಇದು. ಕರಾವಳಿಯ 3 ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಕಳೆದ 1.5 ವರ್ಷದ ಅವಧಿಯಲ್ಲಿ 1 ರೂಪಾಯಿ ಅನುದಾನವನ್ನು ಕೂಡ ಕರಾವಳಿಯ ಅಭಿವೃದ್ಧಿಗೆ ಈ ಸರ್ಕಾರ ಇವತ್ತು ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಜಿಲ್ಲಾಡಳಿತದಿಂದ ಅಸಹಕಾರದ ನಡವಳಿಕೆಗಳು, ವಿನಾಕಾರಣ ಶಾಸಕರನ್ನು ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡುವಂಥ ಪ್ರವೃತ್ತಿ, ಅನುದಾನದಲ್ಲಿ ಭಾಳ ದೊಡ್ಡ ಪ್ರಮಾಣದ ತಾರತಮ್ಯ, ಈ ಎಲ್ಲ ರೀತಿಯಾದಂತಹ ಅಸಹಕಾರವನ್ನು ರಾಜ್ಯಾಡಳಿತ ಇವತ್ತು ಕರಾವಳಿಗೆ ಸಂಬಂಧಪಟ್ಟಂತೆ ಕೊಡ್ತಾ ಇದೆ. ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆದಾಗ ಜುಲೈ ತಿಂಗಳಿನಲ್ಲಿ ಅಧಿಕಾರವನ್ನು ಸ್ವೀಕರಿಸಿದಂತಹ ಮುಖ್ಯಮಂತ್ರಿಗಳು ಉಡುಪಿ ಜಿಲ್ಲೆಗೆ ಬಂದಿದ್ದರು. ಎಲ್ಲ ಶಾಸಕರ ಜೊತೆಗೆ ಜಿಲ್ಲಾಡಳಿತದ ಜೊತೆಗೆ KDP ಸಭೆಯನ್ನು ಅವತ್ತು ಅವರು ನಡೆಸಿದರು. ನಾನಿವತ್ತು ಮುಖ್ಯಮಂತ್ರಿಗಳನ್ನು ಜಿಲ್ಲಾಡಳಿತವನ್ನು ಕೇಳ್ತೇನೆ. ಕಳೆದ ಜುಲೈ ತಿಂಗಳಿನಲ್ಲಿ ಮುಖ್ಯಮಂತ್ರಿಗಳು ಬಂದು ಹೋದ ನಂತರ ಅವತ್ತಿನ ಸಭೆಯಲ್ಲಾದಂಥ ನಿರ್ಣಯಗಳಲ್ಲಿ ಯಾವುದನ್ನು ಅನುಷ್ಠಾನಕ್ಕೆ ತಂದಿದ್ದೀರಿ? ಅವತ್ತು ಕಾಲಸಂಖ್ಯಕ್ಕೆ 50 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಸ್ವತಃ ಒಪ್ಪಿಕೊಂಡಿದ್ರು. 1 ರೂಪಾಯಿ ಅನುದಾನ ಬರಲಿಲ್ಲ. ಕಳೆದ 2023 ಮಳೆ ಹಾನಿಯಿಂದ ಆದಂಥ ರಸ್ತೆಗಳಿಗೆ ದುರಸ್ತಿಗೋಸ್ಕರ ಸರ್ಕಾರ ಹಣ ಕೊಡಲಿಲ್ಲ. ಬೆಳೆ ಹಾನಿಗೆ ಸರ್ಕಾರ ಹಣವನ್ನು ಕೊಡಲಿಲ್ಲ. ಶಾಲೆ ಅಂಗನವಾಡಿಗಳ ರಿಪೇರಿಗೆ ಸರ್ಕಾರ ಹಣ ಕೊಡಲಿಲ್ಲ. ಅಂದರೆ ಸ್ವತಃ ಮುಖ್ಯಮಂತ್ರಿಗಳು ಉಡುಪಿ ಜಿಲ್ಲೆಗೆ ಬಂದು ತ್ರೈಮಾಸಿಕ ಸಭೆಯನ್ನು ಮಾಡಿ ಪ್ರಚಾರ ಗಿಟ್ಟಿಸ್ಕೊಂಡು ಹೋದರೆ ವಿನಃ ಉಡುಪಿ ಜಿಲ್ಲೆಯ ಅಭಿವೃದ್ಧಿಗೆ 1 ಬಿಡಿಕಾಸನ್ನು ಕೂಡ ಇಲ್ಲಿಯ ತನಕ ಸರ್ಕಾರ ಕೊಡಲಿಲ್ಲ. ಬಹಳ ವಿಚಿತ್ರ ಅಂತಂದರೆ ಸರ್ಕಾರ 2ನೇ ಬಜೆಟ್, ಈ ಸರ್ಕಾರದ 2ನೇ ಬಜೆಟ್ ಆಯಿತು. ಇವತ್ತಿನ ತನಕ ಉಡುಪಿ ಜಿಲ್ಲೆಗೆ ಏನಾಗಬೇಕು ಅನ್ನುವಂಥ ಆಲೋಚನೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡದಲೇ ಇರುವಂಥದ್ದು ಅತ್ಯಂತ ಖೇದಕರವಾದಂಥ ಸಂಗತಿ. ಈ ವರ್ಷ ವಿಪರೀತವಾದಂತಹ ಮಳೆ ಸಹಜವಾಗಿ ನಮ್ಮ 2 ಜಿಲ್ಲೆಗಳಲ್ಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿಯಾಗಿರುವಂಥದ್ದು ಅಂತೇಳಿ ಜಿಲ್ಲಾಡಳಿತ 240 ಕೋಟಿ ರೂಪಾಯಿಯ ಹಾನಿಯನ್ನು ಆಗಿದೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ. ಈ ತನಕ ಅದಕ್ಕೆ ಸಂಬಂಧಪಟ್ಟಂಥ 1 ಪೈಸ ಅನುದಾನವನ್ನು ಕೂಡ ಸರ್ಕಾರ ಬಿಡುಗಡೆಯನ್ನು ಮಾಡದಲೇ ಇರುವುದು ಸರ್ಕಾರ ದಿವಾಳಿ ಆಗಿದೆ ಅಂತ ಅಂದ್ಕೊಳ್ಬೇಕೋ ಅಥವಾ ಕರಾವಳಿಯ ನಿರ್ಲಕ್ಷ್ಯ ಅಂತ ಅಂದ್ಕೊಳ್ಬೇಕೋ? 5 ಜನ BJPಯ ಶಾಸಕರಿದೆ ಅನ್ನುವ ಕಾರಣಕ್ಕೋಸ್ಕರನೇ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ ಅನ್ನುವಂಥ ಅನುಮಾನಗಳು ಕೂಡ ನಿರ್ಮಾಣ ಆಗ್ತಾ ಇದೆ. ತಾಲೂಕು ಮಟ್ಟದ ಅಧಿಕಾರಿಗಳನ್ನು ನಿರಂತರವಾಗಿ ವರ್ಗಾವಣೆ ಮಾಡುವಂಥ ದಂಧೆ, ಶಾಸಕರ ಜೊತೆಗೆ ಜಿಲ್ಲಾಡಳಿತದ ದೊಡ್ಡ ಪ್ರಮಾಣದ ಅಸಹಕಾರಗಳು, ಇವೆಲ್ಲವೂ ಕೂಡ ನಿತ್ಯ ನಿರಂತರವಾಗಿ ಇವತ್ತು ನಡೀತಾ ಇದೆ. ನಾವಿವತ್ತು 5 ಜನ ಜಿಲ್ಲೆಯ ಶಾಸಕರು ಮಂಗಳೂರು ಶಾಸಕರನ್ನು ಸೇರಿಸಿಕೊಂಡಂತೆ ನಮ್ಮ ಕರಾವಳಿ ಜಿಲ್ಲೆಗೆ ಬೇಕಾದಂತಹ ಬಹುಮುಖ್ಯವಾದಂತಹ ಬೇಡಿಕೆಗಳನ್ನು ಏನು ಶಾಸಕರು ಕೊಟ್ಟಿದ್ದಾರೆ, ಇಂದಿನ KDP ಸಭೆಗಳಲ್ಲಿ ಏನು ಚರ್ಚೆ ಆಗಿತ್ತು, ಇದಕ್ಕೆ ಸಂಬಂಧಪಟ್ಟಂಥ ಅನುದಾನಗಳನ್ನು ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕು. ಕರಾವಳಿಯ ನಿರ್ಲಕ್ಷ್ಯವನ್ನು ಸರ್ಕಾರ ಮುಂದುವರೆಸಿದರೆ ನಾವು ಮುಂದಿನ 10 ದಿನದ ನಂತರ ಸರ್ಕಾರ ಇದನ್ನು ಸರಿ ಮಾಡಿಕೊಳ್ಳಲಿಲ್ಲ ಅಂತಾದರೆ
ಕರಾವಳಿ ಜಿಲ್ಲೆಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಕರಾವಳಿ ಜಿಲ್ಲೆಗಳಿಗೆ ಅನುದಾನವನ್ನು ಕೊಡಬೇಕು ಅಂತೇಳಿ ಆಗ್ರಹಿಸಿ ಕರಾವಳಿ ಜಿಲ್ಲೆಯ ಸಮಸ್ಯೆಗಳನ್ನು ಇಟ್ಟುಕೊಂಡು ಮೂರು ಜಿಲ್ಲೆಯ ಶಾಸಕರು ಮುಖ್ಯಮಂತ್ರಿಗಳ ಮನೆಯ ಮುಂದೆ ಧರಣಿಯನ್ನು ಮಾಡ್ತೇವೆ. ಮೂರು ಜಿಲ್ಲೆಯ ಶಾಸಕರ ಧರಣಿಗೆ ಸರ್ಕಾರ ಅವಕಾಶವನ್ನು ಕೊಡಬಾರದು. ತಕ್ಷಣ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇಲಾಖೆಗಳಿಗೆ ಹೇಳಿ ಇಲ್ಲಿರುವಂತಹ ಕಡಲು ಕೊರತದ ಸಮಸ್ಯೆಗೆ ಬೇಕಾದಂತಹ ಅನುದಾನದ ಬಿಡುಗಡೆ ಇರ್ಬೋದು, ರಸ್ತೆಗಳಿಗೆ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಹಣ ಬಿಡುಗಡೆ ಮಾಡಿ ಹೊಸ ರಸ್ತೆಗಳು. ಆಮೇಲೆ ಇವತ್ತು ಗ್ರಾಮೀಣ ರಸ್ತೆಗಳಲ್ಲಿ ಓಡಾಡದಲ್ಲಿರುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಕಳೆದ ವರ್ಷ KDP ಸಭೆ ಬಂದ ನಂತರ ಪ್ಯಾಚ್ ವರ್ಕ್ಗಳನ್ನು ಮಾಡಿದರೆ ಇವತ್ತು ಈ ರೀತಿ ಪರಿಸ್ಥಿತಿಗಳು ಬರ್ತಿರಲಿಲ್ಲ. ಕನಿಷ್ಠ ಪ್ಯಾಚ್ ವರ್ಕ್ಗಳಿಗಾದರೂ ಕೂಡ ಸರ್ಕಾರ ಗಮನ ಹರಿಸಲಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ, ಇನ್ನು 10 ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ಮುಖ್ಯಮಂತ್ರಿಗಳು ಕೊಡಲಿಲ್ಲ ಅಂತಾದರೆ, ನಮ್ಮ 2 ಜಿಲ್ಲೆಗಳಿಗೆ ಅನುದಾನಗಳನ್ನು ಬಿಡುಗಡೆ ಮಾಡಲಿಲ್ಲ ಅಂತಾದರೆ ನಾವು ಮುಖ್ಯಮಂತ್ರಿಗಳ ಮನೆಯ ಮುಂದೆ ಧರಣಿಯನ್ನು ಮಾಡ್ತೇವೆ. ಮೊದಲನೇ ಹಂತದಲ್ಲಿ ಸರ್ಕಾರ ಉದ್ದಟತನವನ್ನು ತೋರಿಸಿದರೆ 2 ಜಿಲ್ಲೆಗಳಲ್ಲಿ ಜನಾಂದೋಲನ ಆರಂಭ ಆಗುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. 2, ಗ್ಯಾರಂಟಿ ಯೋಜನೆಗಳಿಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಬೇಕು ಅನ್ನುವಂಥ ಹಿನ್ನೆಲೆಯಿಂದ ಸರ್ಕಾರ ಬೆಲೆ ಏರಿಕೆಯ ಮೊರೆಯನ್ನು ಒಂದು ಕಡೆ ಹೋದರೆ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಗಳನ್ನು ಬೇಕಾಬಿಟ್ಟಿ ಮಾಡ್ತಾ ಇದೆ. ಅದು ಅಬ್ಕಾರಿ ಸುಂಕ ಜಾಸ್ತಿ ಮಾಡಿದ್ರು, ಡೀಸೆಲ್ ಪೆಟ್ರೋಲ್ ಸುಂಕ ಜಾಸ್ತಿ ಮಾಡಿದ್ರು, ಹಾಲಿನ ದರ ಜಾಸ್ತಿ ಮಾಡಿದ್ರು, ವ್ಯಾಲ್ಯೂಯೇಷನ್ ರೇಟ್ಗಳನ್ನು ಜಾಸ್ತಿ ಮಾಡಿದ್ರು, ರೆವಿನ್ಯೂಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳ ರೇಟ್ಗಳನ್ನು ಜಾಸ್ತಿ ಮಾಡಿದ್ರು. ಇದು ಒಂದು ಪರ್ವ ಮುಗೀತು, ಬೆಲೆ ಏರಿಕೆಯ ಪರ್ವ ಮುಗೀತು. ಈಗ ಯಾವುದೋ ಸುತ್ತೋಲೆಗಳನ್ನು ಹೊರಡಿಸಿ ರೇಷನ್ ಕಾರ್ಡ್ಗಳನ್ನು BPL ಕಾರ್ಡ್ಗಳನ್ನು ರದ್ದು ಮಾಡುವಂಥ ಹುನ್ನಾರಕ್ಕೆ ಸರ್ಕಾರ ಹೊರಟಿದೆ. ಕರ್ನಾಟಕದಲ್ಲಿ ಸುಮಾರು 11 ಲಕ್ಷ BPL ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತೇಳಿ ಸರ್ಕಾರ ತಯಾರಿಯನ್ನು ನಡೆಸಿದೆ. ಹತ್ತತ್ರ ಉಡುಪಿ ಜಿಲ್ಲೆಯಲ್ಲಿ 40,000 BPL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸಲಾಗದೆ ಅಸಹಾಯಕತೆಯ ಸರ್ಕಾರ ಇದು. ಅದಕ್ಕೋಸ್ಕರ ಜನರ ಹಕ್ಕುಗಳನ್ನು ಕಸಿಯುವಂಥ ಒಂದು BPL ಕಾರ್ಡ್ನಿಂದ ಎಷ್ಟು ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ ಅಂತ ನಿಮಗೆ ಗೊತ್ತು. ಆ BPL ಕಾರ್ಡನ್ನೇ ಕಸ್ಕೊಂಡ್ಬಿಟ್ರೆ ಇನ್ಯಾವ ಸರ್ಕಾರಿ ಸೌಲಭ್ಯಗಳನ್ನು ಕೂಡ ಕೊಡೋ ಪ್ರಶ್ನೆ ಇಲ್ಲ. ಆ ಕಾರಣಕ್ಕೆ ರಾಜ್ಯದಲ್ಲಿ 11 ಲಕ್ಷ, ಉಡುಪಿ ಜಿಲ್ಲೆಯಲ್ಲಿ ಸುಮಾರು 40,000 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅನ್ನುವಂಥ ಹುನ್ನಾರವನ್ನು ಸರ್ಕಾರ ನಡೆಸಿದೆ. ನಾವು ಇದರ ವಿರುದ್ಧ ಎಲ್ಲ ವಿಧಾನಸಭಾ ಕ್ಷೇತ್ರಶಃ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ಸಿದ್ಧತೆಯನ್ನು BJP ಮಾಡಿಕೊಳ್ತಾ ಇದೆ. ಆ BPL ಕಾರ್ಡ್ಗಳನ್ನು ರದ್ದು ಮಾಡಿ ಕೇಂದ್ರ ಸರ್ಕಾರದ ರೇಷನ್ ಅಲ್ಲದೆ ಸರ್ಕಾರದ ಎಲ್ಲ ಯೋಜನೆಗಳನ್ನು ಶಾಶ್ವತವಾಗಿ ಕಿತ್ಕೊಳ್ಳುವಂಥ ಪ್ರಯತ್ನ ಏನಿದೆ, ಸರ್ಕಾರದ ಈ ಧೋರಣೆ ಸರಿಯಲ್ಲ, ಸರ್ಕಾರ ತನ್ನ ಸುತ್ತೋಲನೆಯನ್ನು ವಾಪಸ್ ಪಡಿಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. 3, ಕಸ್ತೂರಿ ರಂಗನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆನೂ ಕೂಡ ವ್ಯಾಪಕವಾದಂಥ ಚರ್ಚೆಗಳು ನಡೆದಿತ್ತು. ಜನವಸತಿ ಪ್ರದೇಶಗಳಿಗೆ ತೊಂದರೆ ಆಗದಂತೆ, ಪರಿಸರದ ಬಗ್ಗೆ ನಮಗೆ ಭಾಳ ಕಾಳಜಿ ಇದೆ, ಪರಿಸರಕ್ಕೆ ತೊಂದರೆ ಆಗಬೇಕು ಅಂತೇಳಿ ನಾವೆಲ್ಲೂ ಕೂಡ ಹೇಳೋದಿಲ್ಲ, ಪರಿಸರದ ರಕ್ಷಣೆ ಆಗಲೇಬೇಕು. ಆದರೆ ಜನವಸತಿ ಮತ್ತು ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಆಗದಂತೆ ಒಂದು ಸರ್ವೆಯನ್ನು ಚರ್ಚೆಯನ್ನು ನಡೆಸಿ ಕಸ್ತೂರಿ ರಂಗನ ವರದಿ ಜಾರಿಯಾಗಬೇಕೇ ವಿನಃ
ಏಕಾಏಕಿ ಬೆಂಗಳೂರಿನಲ್ಲಿರುವಂತಹ ಅಧಿಕಾರಿಗಳು ಕೂತ್ಕೊಂಡು ಈ ವರದಿಯನ್ನು ಜಾರಿ ಮಾಡಬಾರ್ದು. ಕೃಷಿ, ರೆವಿನ್ಯೂ, ಅರಣ್ಯ ಈ ಮೂರುಗಳು ಮೂರು ಕೂಡ ಪ್ರತ್ಯೇಕವಾಗಿ ಸರ್ವೆಗಳು ನಡೀಬೇಕು. ಆ ವರದಿಯ ಕಸ್ತೂರಿರಂಗನ್ ವರದಿಯ ಅನುಷ್ಠಾನದ ನೆಪದಲ್ಲಿ ಈಗಿರುವಂಥ ಜನವಸತಿ ಪ್ರದೇಶಗಳಿಗೂ ತೊಂದರೆ ಆಗಬಾರ್ದು. ಯಾರು ಹತ್ತಾರು ವರ್ಷಗಳಿಂದ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ವರದಿಯಿಂದ ತೊಂದರೆ ಆಗಬಾರ್ದು. ಈ ಕುರಿತಂತೆ ಇನ್ನಷ್ಟು ವ್ಯಾಪಕ ಚರ್ಚೆಗಳಾಗಬೇಕು ಅನ್ನುವಂಥದ್ದು ನಮ್ದಿದೆ. ಈ ಹಿಂದೆ BJP ಸರ್ಕಾರ ಇದ್ದಾಗ ತರಾತೂರಿನಲ್ಲಿ ಈ ವರದಿಯನ್ನು ನಾವು ಸ್ವೀಕಾರ ಮಾಡೋಕ್ಕೆ ಒಪ್ಪಿರಲಿಲ್ಲ. ಈಗಲೂ ರಾಜ್ಯ ಸರ್ಕಾರ ತರಾತುರಿಯ ಆತುರದ ನಿರ್ಣಯವನ್ನು ತೆಗೆದುಕೊಳ್ಬಾರ್ದು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ.